ಒಂದು ಜಟ್ಲಾಗ್ ಅಂತ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೆಲವರು ಬಂದು ಪಾರ್ಟಿ ಮಾಡಿ ಮತ್ತೆ ಅವರು ಮಾಲೀಕರು ಯಾರಿದ್ದಾರೆ ಅವರು ಒಂದು ಗಂಟೆ ಮೇಲೆ ಅಂದರೆ ನೈಟ್ ಒಂದು ಗಂಟೆ ಮೇಲೇನೂ ಅವರು ಆಪ್ರೇಟ್ ಮಾಡಿದ್ದಾರೆ, ಅವ್ರಿಗೆ ಸರ್ ಲಿಕ್ಕರ್ ಸರ್ವ್ ಮಾಡಿದ್ರೆ ಅಂತ ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಬರುತ್ತೆ, ಮಾಹಿತಿ ಗೊತ್ತಾಗುತ್ತೆ ನಮಗೆ. ಸೊ ಅದನ್ನ ಪ್ರಕಾರ ನಮ್ಮ ಅವತ್ತು ನೈಟ್ ನೈಟ್ ಡ್ಯೂಟಿ ಇನ್ಚಾರ್ಜ್ ಆಫೀಸರ್ ಆಗಿರುವಂಥ ಸ್ಟೇಷನ್ PSI ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರದ ಮೇಲೆ ಜಟ್ಲಾಗ್ ಓನರ್ ಮತ್ತು ಆಪರೇಷನಲ್ ಮ್ಯಾನೇಜರ್ ಯಾರಿದ್ದಾರೆ ಅವರ ಮೇಲೆ FIR ಮಾಡಲಾಗಿದೆ ಅಂಡರ್ KPA Act ಅಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ. ಟೈಮ್ ಅವಧಿ ಮಾಡಿ ಮಿಂಚಿ ಮಾಡಿದ್ದಂತ ಅದೇ ರೀತಿಯಲ್ಲಿ ಎಕ್ಸೈಸ್ ಆ್ಯಕ್ಟ್ ಅಂಡರಲ್ಲಿನೂ ಆ ಲೈಸೆನ್ಸ್ ಕಂಡೀಷನ್ ಏನಿದೆ ಅದು ಸರ್ಟೆನ್ ಟೈಮ್ ಅಂತರ ಲಿಕ್ಕರ್ ಸರ್ವ್ ಮಾಡಬಾರ್ದು ಅಂತ ಅದನ್ನು ವೈಲೇಟ್ ಮಾಡಿದ್ರಂತ ಬೇಸಿಸ್ ಮೇಲೆ ಎರಡು ಆ್ಯಕ್ಟ್ ಅಂಡರ್ನಲ್ಲಿ FIR ದಾಖಲಿಸಿ ಮಾಡಲಾಗಿದೆ. ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಒಂದು ಜಟ್ಲಾಗ್ ಅಂತ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೆಲವರು ಬಂದು ಪಾರ್ಟಿ ಮಾಡಿ ಮತ್ತು ಅವರು ಮಾಲೀಕರು ಯಾರಿದ್ದಾರೆ ಅವರು ಒಂದು ಗಂಟೆ ಮೇಲೆ ಅಂದರೆ ನೈಟ್ ಒಂದು ಗಂಟೆ ಮೇಲೇನೂ ಅವರು ಆಪ್ರೇಟ್ ಮಾಡಿದ್ದಾರೆ, ಅವ್ರಿಗೆ ಸರ್ ಲಿಕ್ಕರ್ ಸರ್ವ್ ಮಾಡಿದ್ರೆ ಅಂತ ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಬರುತ್ತೆ, ಮಾಹಿತಿ ಗೊತ್ತಾಗುತ್ತೆ ನಮಗೆ. ಸೊ ಅದನ್ನ ಪ್ರಕಾರ ನಮ್ಮ ಅವತ್ತು ನೈಟ್ ನೈಟ್ ಡ್ಯೂಟಿ ಇನ್ಚಾರ್ಜ್ ಆಫೀಸರ್ ಆಗಿರುವಂಥ ಸ್ಟೇಷನ್ PSI ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರದ ಮೇಲೆ ಜಟ್ಲಾಗ್ ಓನರ್ ಮತ್ತು ಆಪರೇಷನಲ್ ಮ್ಯಾನೇಜರ್ ಯಾರಿದ್ದಾರೆ ಅವರ ಮೇಲೆ FIR ಮಾಡಲಾಗಿದೆ ಅಂಡರ್ KPA Act ಅಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ. ಟೈಮ್ ಅವಧಿ ಮಾಡಿ ಮಿಂಚಿ ಮಾಡಿದ್ದಂತ ಅದೇ ರೀತಿಯಲ್ಲಿ ಎಕ್ಸೈಸ್ ಆ್ಯಕ್ಟ್ ಅಂಡರಲ್ಲಿನೂ ಆ ಲೈಸೆನ್ಸ್ ಕಂಡೀಷನ್ ಏನಿದೆ ಅದು ಸರ್ಟೆನ್ ಟೈಮ್ ಅಂತರ ಲಿಕ್ಕರ್ ಸರ್ವ್ ಮಾಡಬಾರ್ದು ಅಂತ ಅದನ್ನು ವೈಲೇಟ್ ಮಾಡಿದ್ರಂತೆ ಬೇಸಿಸ್ ಮೇಲೆ ಎರಡು ಆ್ಯಕ್ಟ್ ಅಂಡರ್ನಲ್ಲಿ FIR ದಾಖಲಿಸಿ ಮಾಡಲಾಗಿದೆ. ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಒಂದು ಜಟ್ಲಾಗ್ ಅಂತ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೆಲವರು ಬಂದು ಪಾರ್ಟಿ ಮಾಡಿ ಮತ್ತು ಅವರು ಮಾಲೀಕರು ಯಾರಿದ್ದಾರೆ ಅವರು ಒಂದು ಗಂಟೆ ಮೇಲೆ ಅಂದರೆ ನೈಟ್ ಒಂದು ಗಂಟೆ ಮೇಲೇನೂ ಅವರು ಆಪ್ರೇಟ್ ಮಾಡಿದ್ದಾರೆ, ಅವ್ರಿಗೆ ಸರ್ ಲಿಕ್ಕರ್ ಸರ್ವ್ ಮಾಡಿದ್ರೆ ಅಂತ ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಬರುತ್ತೆ, ಮಾಹಿತಿ ಗೊತ್ತಾಗುತ್ತೆ ನಮಗೆ. ಸೊ ಅದನ್ನ ಪ್ರಕಾರ ನಮ್ಮ ಅವತ್ತು ನೈಟ್ ನೈಟ್ ಡ್ಯೂಟಿ ಇನ್ಚಾರ್ಜ್ ಆಫೀಸರ್ ಆಗಿರುವಂಥ ಸ್ಟೇಷನ್ PSI ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರದ ಮೇಲೆ ಜಟ್ಲಾಗ್ ಓನರ್ ಮತ್ತು ಆಪರೇಷನಲ್ ಮ್ಯಾನೇಜರ್ ಯಾರಿದ್ದಾರೆ ಅವರ ಮೇಲೆ FIR ಮಾಡಲಾಗಿದೆ ಅಂಡರ್ KPA Act ಅಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ. ಟೈಮ್ ಅವಧಿ ಮಾಡಿ ಮಿಂಚಿ ಮಾಡಿದ್ದಂತ ಅದೇ ರೀತಿಯಲ್ಲಿ ಎಕ್ಸೈಸ್ ಆ್ಯಕ್ಟ್ ಅಂಡರಲ್ಲಿನೂ ಆ ಲೈಸೆನ್ಸ್ ಕಂಡೀಷನ್ ಏನಿದೆ ಅದು ಸರ್ಟೆನ್ ಟೈಮ್ ಅಂತರ ಲಿಕ್ಕರ್ ಸರ್ವ್ ಮಾಡಬಾರ್ದು ಅಂತ ಅದನ್ನು ವೈಲೇಟ್ ಮಾಡಿದ್ರಂತೆ ಬೇಸಿಸ್ ಮೇಲೆ ಎರಡು ಆ್ಯಕ್ಟ್ ಅಂಡರ್ನಲ್ಲಿ FIR ದಾಖಲಿಸಿ ಮಾಡಲಾಗಿದೆ. ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.